ನಾವು ನಿದ್ರೆ ಮಾಡುವಾಗ ಕನಸುಗಳು ಬೀಳುವುದು ಸಹಜ. ನಮ್ಮ ಕನಸಿನಲ್ಲಿ ಪ್ರತಿನಿತ್ಯ ಯಾವುದಾದರೂ ರೀತಿಯಲ್ಲಿ ಪಕ್ಷಿ ಪ್ರಾಣಿಗಳು ಕನಸಿನಲ್ಲಿ ಬಂದು ಕೆಲವು ಸೂಚನೆಗಳನ್ನು ನೀಡುತ್ತೆ. ಅದರಲ್ಲೂ ಮುಖ್ಯವಾಗಿ ಕನಸಿನಲ್ಲಿ ನಾಯಿಗಳು ಕಾಣಿಸಿಕೊಂಡರೆ ಯಾವ ರೀತಿಯಾದಂತಹ ಬದಲಾವಣೆಗಳು ಜೀವನದಲ್ಲಿ ಉಂಟಾಗುತ್ತೆ, ನಾಯಿಗಳು ಕನಸಿನಲ್ಲಿ ಬಂದರೆ ಒಳ್ಳೆಯದ ಕೆಟ್ಟದ್ದ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವ ಬೆಲ್ ಬಟನ್ ಒತ್ತಿದರೆ ನಾವು ನೀಡುವಂತಹ ಎಲ್ಲ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ. ಕನಸಿನಲ್ಲಿ ಏನಾದರೂ ನಾಯಿಗಳು ಕಾಣಿಸಿಕೊಂಡರೆ ನಿಮಗೆ ಜೀವನದಲ್ಲಿ ಹೊಸ ವ್ಯಕ್ತಿಗಳ ಪರಿಚಯ ಆಗುತ್ತೆ ಎಂಬ ಸೂಚನೆಯನ್ನು ಅದು ನೀಡುತ್ತೆ. ಆ ಸ್ನೇಹಿತನಿಂದ ಅತಿ ಹೆಚ್ಚು ಲಾಭವನ್ನು ಗಳಿಸ್ತೀರಾ ಅಂತ ಶಾಸ್ತ್ರ ಹೇಳುತ್ತೆ. ನಿಮ್ಮ ಕನಸಿನಲ್ಲಿ ನಾಯಿಗಳು ಏನಾದರೂ ಬಂದರೆ ವಿಶೇಷವಾದಂತಹ ಬದಲಾವಣೆಗಳು ಜೀವನದಲ್ಲಿ ಉಂಟಾಗುತ್ತೆ. ಜೀವನಕ್ಕೆ ಯಾರಾದರೊಬ್ಬ ವ್ಯಕ್ತಿಯ ಪರಿಚಯದಿಂದ ಬದಲಾವಣೆಗಳು ಉಂಟಾಗುತ್ತೆ. ಅದು ನಾನಾ ಕ್ಷೇತ್ರದ ವ್ಯಕ್ತಿಗಳಾಗಿರ್ಬೋದು, ರಾಜಕೀಯ ವ್ಯಕ್ತಿಗಳಾಗಿರ್ತಕ್ಕಂಥದ್ದು, ಅಥವಾ ಸ್ನೇಹಿತರಲ್ಲಿ ಅತಿ ಒಳ್ಳೆಯ ಸ್ನೇಹಿತರ ಪರಿಚಯ ಆಗಿ ವಿಶೇಷವಾಗಿ ಅವರಿಂದ ಧನಲಾಭ ಅನ್ನೋದಾಗೋದು, ಇಂತಹ ಬದಲಾವಣೆಗಳು ಉಂಟಾಗುತ್ತೆ. ಇನ್ನು ಎರಡನೆಯದಾಗಿ, ನಿಮ್ಮ ಕನಸಿನಲ್ಲಿ ಏನಾದರೂ ನಾಯಿಯ ಜೊತೆ ನೀವು ನಡೆದುಕೊಂಡು ಹೋದಂತೆ ಕನಸು ಬಿದ್ದರೆ ನಿಮಗೆ ಎಷ್ಟೇ ಕಷ್ಟ ಇದ್ದರೂ ಕೂಡ ಆ ಕಷ್ಟಗಳಿಂದ ಕಾಪಾಡುವ ಅಥವಾ ಪಾರು ಮಾಡುವ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸುವಂತಹ ಸ್ನೇಹಿತರು ನಿಮ್ಮ ಜೀವನಕ್ಕೆ ಬರ್ತಾರೆ. ಪ್ರಾಣ ಸ್ನೇಹಿತ ನಿಮ್ಮ ಜೀವನಕ್ಕೆ ಬರುವುದರಿಂದ ಜೀವನದಲ್ಲಿ ವಿಶೇಷವಾದಂತಹ ಬದಲಾವಣೆಗಳು ಉಂಟಾಗುತ್ತೆ. ಕನಸಿನಲ್ಲಿ ನಾಯಿ ಜೊತೆ ನೀವು ನಡೆದುಕೊಂಡು ಹೋದಂತೆ ಕನಸು ಬಿದ್ದರೆ ನಿಮಗೆ ಎಲ್ಲ ಸಂಕಷ್ಟಗಳನ್ನು ಕಳೆಯುವಂತಹ ಸ್ನೇಹಿತ ಸಿಗ್ತಾನೆ ಎನ್ನುವ ಸೂಚನೆಯನ್ನು ಇದು ನೀಡುತ್ತೆ. ಇನ್ನು ಮೂರನೆಯದಾಗಿ, ನಾಯಿ ಕಚ್ಚಿದಂತೆ ಅಥವಾ ನಾಯಿ ಜೋರಾಗಿ ಬೊಗಳಿದಂತೆ ಏನಾದರೂ ನಿಮಗೆ ಭಯಭೀತಿಗೊಳಿಸಿದಂತೆ ಏನಾದರೂ ಕನಸುಗಳು ಬಿದ್ದರೆ ಮಿತ್ರರು ಶತ್ರುಗಳಾಗ್ತಾರೆ ಎಂಬ ಎಚ್ಚರಿಕೆಯನ್ನು ಈ ಕನಸು ನೀಡುತ್ತೆ. ಸಮಸ್ಯೆಗಳು ಹೆಚ್ಚಾಗುತ್ತೆ, ಮಿತ್ರರಿಂದ ಆದಷ್ಟು ನೀವು ದೂರ ಇರಬೇಕು ಎಂಬ ಸೂಚನೆಯನ್ನು ನೀಡುತ್ತೆ. ಇಂತಹ ಕನಸುಗಳು, ಅದರಲ್ಲೂ ಮುಖ್ಯವಾಗಿ ನಾಯಿಗಳು ಏನಾದರೂ ನಿಮಗೆ ಕಚ್ಚಿದಂತೆ, ನಿಮ್ಮ ಕೈ ಕಚ್ಚಿದಂತೆ ಅಥವಾ ಕಾಲನ್ನು ಕಚ್ಚಿದಂತೆ ಅಥವಾ ನಾಯಿಗಳು ಏನಾದರೂ ನಿಮಗೆ ಬೊಗಳಿದಂತೆ, ನಿಮಗೆ ಭಯಭೀತರಾಗಿ ನೀವೇನಾದರೂ ನಾಯಿಗಳನ್ನ ನೋಡಿ ಹೆದರಿಕೊಂಡಂತೆ ಕನಸುಗಳು ಬಿದ್ದರೆ ನಿಮಗೆ ಶತ್ರುಗಳು ಹೆಚ್ಚಾಗ್ತಾರೆ. ಅದರಲ್ಲೂ ಕೂಡ ನಿಮ್ಮ ಸ್ನೇಹಿತರು, ನಿಮ್ಮ ಆಪ್ತರು, ನೀವು ಬಹಳ ಇಷ್ಟಪಡುವಂತಹ ಸ್ನೇಹಿತರೇ ನಿಮಗೆ ಶತ್ರುಗಳಾಗ್ತಾರೆ. ನಾನಾ ರೀತಿಯಾದಂತಹ ಕಲಹಗಳು ಉಂಟಾಗುತ್ತೆ, ಅದು ಹಣಕಾಸಿನ ವಿಚಾರಕ್ಕೆ ಮುಖ್ಯವಾಗಿ ಜಗಳಗಳು ನಡೆದು ಹೋಗುತ್ತೆ. ಆದ್ದರಿಂದ ಅಂತಹ ಸಂದರ್ಭಗಳಲ್ಲಿ ಆ ಕನಸುಗಳು ಬಿದ್ದಂತಹ ಕೆಲವು ದಿನಗಳ ಕಾಲ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ನಿಮ್ಮ ಮಿತ್ರರಿಂದ ನಿಮ್ಮ ಜೀವನಕ್ಕೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ನಾಯಿಗಳು ಕನಸಿನಲ್ಲಿ ಕಚ್ಚಿದಂತೆ ಏನಾದರೂ ಭಾಸವಾದರೆ ನಿಮಗೆ ಪರಿಹಾರ ಏನಪ್ಪ ಅಂದರೆ, ಶನಿವಾರದ ದಿನ ಕಾಲಭೈರವ ಸ್ವಾಮಿಯ ದರ್ಶನವನ್ನು ಮಾಡಿಕೊಂಡು ಬರಬೇಕು. ಅಂತಹ ಸಮಸ್ಯೆಗಳು ಸ್ವಲ್ಪವಾದರೂ ಕೂಡ ಕಡಿಮೆಯಾಗುತ್ತೆ. ಇದಕ್ಕೆ ಪರಿಹಾರ ಇದೊಂದೇ. ಇನ್ನು ಕನಸಿನಲ್ಲಿ ಏನಾದರೂ ಬಿಳಿ ಬಣ್ಣದ ನಾಯಿಗಳು ಏನಾದರೂ ಕಾಣಿಸಿಕೊಂಡರೆ ಬಂಧುಗಳಿಂದ ಹಾಗೂ ನಿಮ್ಮ ಸ್ನೇಹಿತರಿಂದ ಅತಿ ಹೆಚ್ಚು ಧನಲಾಭವನ್ನು ನೀವು ಪಡಿತೀರಾ ಅಂತ ಸೂಚನೆಯನ್ನು ನೀಡುತ್ತೆ. ಹಣಕಾಸಿನ ವಿಚಾರದಲ್ಲಿ ಬಹಳ ದೊಡ್ಡ ಬದಲಾವಣೆಗಳನ್ನು ನಿಮ್ಮ ಬಂಧುಗಳು ಅಥವಾ ನಿಮ್ಮ ಮಿತ್ರರು ಮಾಡ್ತಾರೆ ಅಂತ ಇದು ಸೂಚನೆಯನ್ನು ನೀಡುತ್ತೆ. ಬಿಳಿ ಬಣ್ಣದ ನಾಯಿಗಳು ಏನಾದರೂ ಕನಸಿನಲ್ಲಿ ಬಂದರೂ ಕೂಡ ಅದು ತುಂಬ ಒಳ್ಳೆಯದು ಅಂತ ಸ್ವಪ್ನ ಸಿದ್ಧಾಂತ ಹೇಳುತ್ತೆ. ಇನ್ನು ಕೊನೆಯದಾಗಿ, ಕಪ್ಪು ಬಣ್ಣದ ನಾಯಿ ಏನಾದರೂ ಕನಸಿನಲ್ಲಿ ಬಂದರೆ ನಂಬಿದವರೇ ನಿಮಗೆ ಮೋಸ ಮಾಡುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ನೀವು ಯಾರನ್ನು ಹೆಚ್ಚಾಗಿ ನಂಬಿರ್ತೀರಾ ಅಂತಹ ವ್ಯಕ್ತಿಗಳಿಂದ ನಿಮಗೆ ಮೋಸ ಅನ್ನೋದು ಆಗುತ್ತೆ. ಅದು ಪ್ರೀತಿ ಪ್ರೇಮ ವಿಚಾರದಲ್ಲಾಗಿರ್ಬೋದು ಅಥವಾ ಸ್ನೇಹಿತರಿಂದ ಆಗಿರ್ಬೋದು, ನಿಮಗೆ ಬಹಳ ದೊಡ್ಡ ಹೊಡೆತ ಅನ್ನೋದು ಜೀವನದಲ್ಲಿ ಬೀಳುತ್ತೆ. ಕಪ್ಪು ಬಣ್ಣದ ನಾಯಿ ಬಂದಾಗಲೂ ಕೂಡ ಬಹಳ ಎಚ್ಚರಿಕೆಯಿಂದ ಜೀವನವನ್ನು ನೀವು ಸಾಗಿಸಬೇಕು. ನೋಡಿದ್ರಲ್ಲ ಸ್ನೇಹಿತರೇ, ಸ್ವಪ್ನಶಾಸ್ತ್ರದ ಪ್ರಕಾರ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಾಯಿಗಳು ಕನಸಿನಲ್ಲಿ ಯಾವ ರೀತಿ ಬಂದರೆ ಯಾವ ರೀತಿಯ ಫಲಗಳು ಸಿಗುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ. ಈ ವಿಶೇಷವಾದ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ತಪ್ಪದೆ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೇ.